हरिवायुगुरभ्यो नम ओ वंदे विष्णु नमा श्रियमथ चून ब्रह्म वायुच वंदे गायत्री भारतीगरम भजे रुद्रदेव दी वंदे सुपर्णी महिपतिदयिता वारुणीम्युम इंद्रादी कामुख्यानि सकलसुरा तुरून्मदूरू अभ्रमं भंगरहित अजडं विमल सदा आनंदतीर्थमु भजेत पत्रया पदां पदा भोज संसक् हंस पुंगव राजाख्यो वर्तता मम मनसे काले फलति सुरद्रुः चिन्तामणिरपि याचने दाता वर्षति सकलमभीष्टम् दर्शनमात्रात् श्रीपादराण्मुनिः अर्थिकल्पितकल्पोऽयम् प्रत्यर्थिगजके सरि व्यासतीर्थगुरुर्भूया तस्मदिष्टार्थसिद्धये तपो विद्याविरक्त्यादि सद्गुणौ घाकरानहम् वादिराजगुरुन्वन्देहयग्रीवदयाश्रियान् वन्दारुकल्पतरवेवादिकैरवभानवे श्रीरामचन्द्रगुरवे नमः कारुण्यसिन्धवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आदमौिपर्यत गुरुणाम आकृति स्मरे विघ्नाणश्य सिद्ध्य मनोरथ श्री गुरुभ्यो नम हरि जगद्गुश्रीमध्वाचार्य मूलमहासंस्थान राजेन्द्रतीर्थरपूर्वादिमठ श्री व्यासराज ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ತೀರ್ಥರ ಆರಾಧನೆ ಇವತ್ತಿನ ದಿನ ಅವರ ಆರಾಧನಾ ಸಂದರ್ಭವಾಗಿ ಇವತ್ತು ವ್ಯಾಸರಾಜರ ವಿಶ್ವವೇದಿಕೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ನಾಗು ಶ್ರೀನಿವಾಸರಾವ್ ಅವರು ಬ್ರಹ್ಮಣ್ಯ ತೀರ್ಥರನ್ನ ಕುರಿತು ಎರಡು ಮಾತುಗಳು ಉಪನ್ಯಾಸ ಮಾಡಬೇಕು ಅಂತ ಅವರು ನನ್ನ ಕೇಳಿದರು ಅದು ನನ್ನ ಮಹದ್ಭಾಗ್ಯ ಬ್ರಹ್ಮಣ್ಯ ತೀರ್ಥರ ಆರಾಧನಾ ದಿನ ಅವರನ್ನ ಕುರಿತು ಹೇಳುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದ್ದು ಬ್ರಹ್ಮಣ್ಯ ತೀರ್ಥರ ಒಂದು ಅನುಗ್ರಹದಿಂದ ಯಥಾಮತಿ ಯಥಾಶಕ್ತಿ ಅವರನ್ನ ಕುರಿತು ಒಂದು ಎರಡು ಮಾತುಗಳನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾಚಾರ್ಯರು ಹೇಳ್ತಾರೆ ಅಸ್ಮದ್ ಗುರುಣಾಂ ಆಧಿಕ್ಯಂ ಕವಿ ಕೋವಾನುವರ್ಣಯೇತ್ ತತ್ಪ್ರಸಾದೇನ ತತ್ಪ್ರಸಾದ ಭಕ್ತಿಯಂಚಿತ್ ವದಾಮ್ಯಹಂ ಅಂತ ಹೇಳಿ ನಮ್ಮ ಗುರುಗಳಾದಂತಹ ಗುರು ಸಾರ್ವಭೌಮರ ಮಹಿಮೆಯನ್ನ ಅವರನ್ನ ಕುರಿತು ಹೇಳುವುದಕ್ಕೆ ಯಾವ ಪಂಡಿತನಿಗೆ ಸಾಧ್ಯವಾಗತ್ತೆ ಅಂತ ಪ್ರಶ್ನೆ ಯಾರಿಗೂ ಸಾಧ್ಯವಾಗುವುದಿಲ್ಲ ಆದರೆ ನೀವು ಏಕೆ ಹೊರಟಿದ್ದೀರಿ ರಾಘವೇಂದ್ರ ವಿಜಯ ಕಾವ್ಯ ಬರೆಯುವುದಕ್ಕೆ ಅಂತ ಹೇಳಿದರೆ ತಥಾಪಿ ತತ್ರಸಾದೇನ ಭಕ್ತಿಯ ಕಿಂಚಿತ್ ಬದಾಮ್ಯಂ ಕೇವಲ ಆ ಗುರುಸಾರ್ವಭೌಮರ ಅನುಗ್ರಹದಿಂದ ಅವರಲ್ಲಿರುವ ಭಕ್ತಿ ಅತಿಶಯದಿಂದ ಅವರನ್ನ ಕುರಿತು ಸ್ವಲ್ಪ ನಾನು ಹೇಳುತ್ತೇನೆ ಅಂತ ನಾರಾಯಣಾಚಾರ್ಯರು ಹೇಳ್ತಾರೆ ಈ ನಾರಾಯಣಾಚಾರ್ಯರ ಈ ಮಾತು ಎಲ್ಲಾ ಗುರುಗಳ ಮಹಾನುಭಾವರ ಅವತಾರ ಪುರುಷರಾದಂತಹ ದೇವತಾಂಶ ಸಂಭೂತರಾದಂತಹ ಎಲ್ಲ ಗುರುಗಳ ಮಹಿಮೆಯನ್ನ ಹೇಳೋದಕ್ಕೆ ಹೇಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ನಮ್ಮಂತಹ ಅಲ್ಪರಿಗಂತೂ ಅದು ಸಾಧ್ಯವೇ ಇಲ್ಲ ನಾರಾಯಣಾಚಾರ್ಯರು ಹೇಳಿದಂತೆ ಇವತ್ತಿನ ದಿನ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಅವರ ಕೃಪಾ ಬಲದಿಂದ ಅವರನ್ನ ಕುರಿತು ಒಂದು ಎರಡು ಮಾತುಗಳನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯ ಪೀಠದಲ್ಲಿ ಚಂದ್ರಿಕಾಚಾರ್ಯರ ಪೀಠದಲ್ಲಿ ಪುರುಷೋತ್ತಮ ತೀರ್ಥರ ಕರಕಮಲ ಸಂಜಾತರಾಗಿದ್ದಾರೆ ಬ್ರಹ್ಮಣ್ಯ ತೀರ್ಥರ ಕರಕಮಲ ಸಂಜಾತರು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು ಬ್ರಹ್ಮಣ್ಯ ತೀರ್ಥರ ಗುರುಗಳು ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರ ಶಿಷ್ಯರು ವ್ಯಾಸರಾಜ ತೀರ್ಥರು ಅಂತ ನಾವು ಕೇಳಿದಾಗ ತೀರ್ಥರ ವ್ಯಕ್ತಿತ್ವ ಎಂತಾದ್ದು ಎಂಬುವುದು ನಮಗೆ ಅರ್ಥವಾಗುತ್ತೆ ಅಂತಹ ಗುರುಗಳನ್ನ ಅಂತಹ ಶಿಷ್ಯರನ್ನ ಹೊಂದಿರುವಂತಹ ತೀರ್ಥರ ವ್ಯಕ್ತಿತ್ವ ಅತ್ಯಂತ ಅಮೋಘವಾದದ್ದು ಅಂತಹ ಬ್ರಹ್ಮಣ್ಯತೀರ್ಥರನ್ನು ಕುರಿತು ಬ್ರಹ್ಮಣ್ಯ ತೀರ್ಥರು ಅವರ ಕಾಲ ಹದಿನಾಲ್ಕುನೂರ ನಲವತ್ಮೂರು ಇಸ್ವಿಯಿಂದ ಹದಿನಾಲ್ಕು ಅರವತ್ತೇಳು ವರ್ಷ ಇಷ್ಟು ವರ್ಷಗಳ ಕಾಲ ಅವರು ಇದ್ದವರು ಅವರ ಪೂರ್ವಾಶ್ರಮ ನಾಮ ನರಸಿಂಹ ಅಂತ ಅವರ ಹುಟ್ಟಿರುವಂತಹ ಪ್ರದೇಶ ಅಬ್ಬೂರು ಕಣ್ವನದಿ ತೀರ ಎಂಟನೇ ವರ್ಷಕ್ಕೆ ಉಪನಯನವನ್ನು ಆಯಿತು ಇವರಿಗೆ ಉಪನಯನವಾಯಿತು ಅವರ ಗುರುಗಳಾದಂತಹ ಪುರುಷೋತ್ತಮ ತೀರ್ಥರಿಗೆ ಸ್ವಪ್ನ ಸೂಚಿತವಾಗಿ ಇವರಿಗೆ ಸನ್ಯಾಸವನ್ನು ಕೊಡ್ತಾರೆ ಬಾಲ ಸನ್ಯಾಸಿಗಳಾಗ್ತಾರೆ ಆಶ್ರಮ ನಾಮ ಬ್ರಹ್ಮಣ್ಯ ತೀರ್ಥರು ಅಂತ ಆಶ್ರಮ ನಾಮವನ್ನ ಇಡ್ತಾರೆ ಬ್ರಹ್ಮಣ್ಯ ತೀರ್ಥರನ್ನ ಕುರಿತು ನಾವು ಹೇಳಿಕೊಳ್ಳುವುದಕ್ಕೆ ಮುನ್ನ ಅವರ ಕ್ಷೇತ್ರವಾದಂತಹ ಅಬ್ಬೂರು ಕ್ಷೇತ್ರದ ಒಂದು ಮಹಿಮೆಯನ್ನು ನಾವು ನೋಡಿದಾಗ ಬ್ರಹ್ಮಣ್ಯ ತೀರ್ಥರ ಹಿರಿಮೆ ಎಂತಾದ್ದು ಅಂತ ನಮಗೆ ಗೊತ್ತಾಗತ್ತೆ ಬ್ರಹ್ಮಾಂಡ ಪುರಾಣದಲ್ಲಿ ಅಪ್ರಮೇಯ ಮಹಾತ್ಮ್ಯದಲ್ಲಿ ಅಬ್ಬೂರು ಕ್ಷೇತ್ರವನ್ನ ಕುರಿತು ಈ ರೀತಿ ಹೇಳ್ತಾರೆ ಜ್ಞಾನ ಮಂಟಪ ಮಿತ್ಯುಕ್ತಂ ಯೋಜನಾರ್ಧಂ ಸಮಂತತಃ ದೇವೋ ನಾರಾಯಣ ಸಾಕ್ಷಾತ್ ಶಂಕಚಕ್ರ ಗದಾಧರ ಅಂತ ಹೇಳ್ತಾರೆ ಈ ಅಬ್ಬೂರು ಕ್ಷೇತ್ರವನ್ನ ಜ್ಞಾನ ಮಂಟಪ ಅಂತ ಕರೀತಾರೆ ಇದೇ ವಿಷಯವನ್ನ ವ್ಯಾಸರಾಜ ತೀರ್ಥರ ಶಿಷ್ಯರಾದಂತಹ ಶ್ರೀನಿವಾಸ ತೀರ್ಥರು ಅಂದ್ರೆ ಬ್ರಹ್ಮಣ್ಯ ತೀರ್ಥರ ಪ್ರಶಿಷ್ಯರು ಬ್ರಹ್ಮಣ್ಯ ತೀರ್ಥ ವಿಜಯ ಗ್ರಂಥದಲ್ಲಿ ಅಬ್ಬೂರು ಕ್ಷೇತ್ರವನ್ನ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ ಜ್ಞಾನಮಂಟಪ ಭಾಗಸ್ಥ ಕಣ್ವ ನದ್ಯ ನದ್ಯಾ ಸಮೀಪಗಂ ಅಬ್ಬೂರು ಕ್ಷೇತ್ರ ಮಾಸಾದ್ಯನ ಮಾಸಾಧ್ವನ್ಯ ಅನ್ಯ ಅನ್ಯವಸಧ್ಯ ತತಃ ಅಂತ ಹೇಳ್ತಾರೆ ಅಂದ್ರೆ ಅಬ್ಬೂರು ಕ್ಷೇತ್ರವನ್ನ ಜ್ಞಾನಮಂಟಪ ಅಂತ ಹೇಳಿ ಶ್ರೀನಿವಾಸ ತೀರ್ಥರು ಕೂಡ ಬ್ರಹ್ಮಣ್ಯ ತೀರ್ಥ ವಿಜಯದಲ್ಲಿ ಸ್ಪಷ್ಟವಾಗಿ ಕರೀತಾರೆ ಅಂತಹ ಬ್ರಹ್ಮಣ್ಯ ತೀರ್ಥರ ಕ್ಷೇತ್ರ ಅಬ್ಬೂರು ಕ್ಷೇತ್ರ ಆ ಅಬ್ಬೂರು ಕ್ಷೇತ್ರ ಅತ್ಯಂತ ಮಹಿಮಾನ್ವಿತವಾದದ್ದು ಅಲ್ಲಿ ಬ್ರಹ್ಮಣ್ಯ ತೀರ್ಥರು ಅವರ ಒಂದು ಸನ್ಯಾಸ ಧರ್ಮವನ್ನ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಆಶ್ರಮ ಧರ್ಮವನ್ನ ನಡೆಸಿಕೊಂಡು ಬಂದಂತಹ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು ಭಾಸ್ಕರಾಂಶ ಸಂಭೂತರು ಸೂರ್ಯಾಂಶ ಸಂಭೂತರು ಅಂತ ನಮಗೆ ಹೇಳ್ತಾರೆ ಇದು ಯಾರೋ ಹೇಳಿದ್ದಲ್ಲ ವ್ಯಾಸರಾಜರೇ ಹೇಳ್ತಾರೆ ಎಲ್ಲಿ ನ್ಯಾಯಾಮೃತ ಗ್ರಂಥದಲ್ಲಿ ವ್ಯಾಸರಾದರು ಬ್ರಹ್ಮಣ್ಯ ತೀರ್ಥರನ್ನ ಸೂರ್ಯಾಂಶ ಸಂಭೂತರು ಅಂತ ಹೇಳ್ತಾರೆ ಸಮುತ್ಸಾರ್ಯ ತಮಸ್ತೋಮ ಸನ್ಮಾರ್ಗ ಸಂಪ್ರ ಸಂಪ್ರಕಾಶ್ಯ ಚ ಸದಾ ವಿಷ್ಣು ಪದಾಸಕ್ತ ಸೇವೆ ಅಂತ ಹೇಳ್ತಾರೆ ಅಂದ್ರೆ ತೀರ್ಥರ ಕರಕಮಲ ಸಂಜಾತರಾದಂತಹ ಪ್ರಿಯ ಶಿಷ್ಯರಾದಂತಹ ವ್ಯಾಸರಾಜರು ಅವರ ನ್ಯಾಯಾಮೃತ ಗ್ರಂಥದಲ್ಲಿ ತೀರ್ಥರನ್ನ ಕುರಿತು ಈ ರೀತಿಯಾಗಿ ಹೇಳ್ತಾರೆ ಕತ್ತಲೆಯ ಹಿಂಡನ್ನ ಕರಗಿಸಿ ನಾನ ಮಾರ್ಗವನ್ನು ಬೆಳಗಿಸುವಂತಹ ಬ್ರಹ್ಮಣ್ಯ ಭಾಸ್ಕರರು ಅಂತ ಬ್ರಹ್ಮಣ್ಯ ತೀರ್ಥರನ್ನ ವ್ಯಾಸರಾಜರು ಕೊಂಡಾಡ್ತಾರೆ ಇದರಿಂದ ಬ್ರಹ್ಮಣ್ಯ ತೀರ್ಥರು ಸೂರ್ಯಾಂಶ ಸಂಭೂತರು ಎಂಬುವಂತಹ ವಿಷಯ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಷ್ಟೇ ಅಲ್ಲ ಶ್ರೀನಿವಾಸ ತೀರ್ಥರು ಅವರು ರಚಿಸಿರುವಂತಹ ತೀರ್ಥ ವಿಜಯದಲ್ಲಿ ಭಾಸ್ವಂತಮಿವ ಭಾಂತಂ ತಮ್ ಭಾಸ್ಕರಾಂಶಂ ಶುಭಾಕೃತಿ ಸ್ಪಷ್ಟವಾಗಿ ಬ್ರಹ್ಮಣ್ಯ ತೀರ್ಥರು ಭಾಸ್ಕರಾಂಶ ಸಂಭೂತರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನರಸಿಂಹ ಶ್ರೀ ನರಸಿಂಹ ಎಂಬ ಕವಿಗಳು ಕೂಡ ಬ್ರಹ್ಮಣ್ಯ ತೀರ್ಥರನ್ನ ಸೂರ್ಯಾಂಶ ಸಂಭೂತರು ಭಾಸ್ಕರಾಂಶ ಸಂಭೂತರು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಸೂರ್ಯಾಂಶತ್ವಾದಯಂ ಸಾಕ್ಷಾತ್ ಗ್ರಾಮೇ ಅಬ್ಬೂರು ವರಾಭಿದೆ ಬೃಂದಾವನ ಪ್ರವಿಶ್ಯೈವ ಸ್ಥಿತೋ ಅದ್ಯಾಪಿ ವಿರಾಜತೆ ಸೂರ್ಯಾಂಶ ಸಂಭೂತರು ಅಂತ ಹೇಳಿ ಸ್ಪಷ್ಟವಾಗಿ ಅವರು ಅಬ್ಬೂರು ಕ್ಷೇತ್ರದಲ್ಲಿ ವಿರಾಜಮಾನರಾಗಿದ್ದಾರೆ ಬೃಂದಾವನದಲ್ಲಿ ಅಂತ ಹೇಳಿ ಆ ಕವಿಗಳು ಕೂಡ ವರ್ಣಿಸುತ್ತಾರೆ ಬ್ರಹ್ಮಣ್ಯ ತೀರ್ಥರನ್ನ ಕುರಿತು ಇನ್ನ ಬ್ರಹ್ಮಣ್ಯ ತೀರ್ಥರ ಮಹಿಮೆ ಎಂತಾದ್ದು ಅಂತ ಹೇಳಿದರೆ ಅವರ ತಪಸ್ಸು ಎಂತಾದ್ದು ಅವರ ವಿದ್ವತ್ತು ಎಂತಹದ್ದು ಅಂತ ಹೇಳಿದರೆ ಬ್ರಹ್ಮಣ್ಯ ತೀರ್ಥರು ಅವರ ವ್ಯಕ್ತಿತ್ವ ಅವರ ಮಹಿಮೆ ತಿಳಿಯಬೇಕು ಅಂತ ಹೇಳಿದರೆ ನಾನು ಮೊದಲೇ ಹೇಳಿದಂತೆ ಪುರುಷೋತ್ತಮ ತೀರ್ಥರ ಶಿಷ್ಯರು ಅಷ್ಟೇ ಅಲ್ಲದೆ ವ್ಯಾಸರಾಜ ಗುರು ಸಾರ್ವಭೌಮರ ಗುರುಗಳು ವ್ಯಾಸರಾಜರನ್ನ ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು ಅಂದ್ರೆ ಬ್ರಹ್ಮಣ್ಯ ತೀರ್ಥರ ಮಹಿಮೆ ಎಂತಾದ್ದು ಎಂಬುವಂತಹ ವಿಷಯವನ್ನ ನಾವು ತಿಳಿದುಕೊಳ್ಳಬಹುದು ಒಂದು ಬಾರಿ ರಾಮಾಚಾರ್ಯರ ದಂಪತಿಗಳು ಗಂಗಾ ಸ್ನಾನ ಮಾಡ್ಲಿಕ್ಕೆ ಬಂದಿದ್ರು ಆಗ ರಾಮಾಚಾರ್ಯರು ಅಸ್ವಸ್ಥರಾಗಿ ನಿಧನರಾಗ್ತಾರೆ ಅವರ ಪತ್ನಿ ಸತೀ ಸಹಗಮನ ಮಾಡಬೇಕು ಅಂತ ಹೇಳಿ ಬ್ರಹ್ಮಣ್ಯ ತೀರ್ಥರಲ್ಲಿ ಬಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಾಗ ತೀರ್ಥರು ದೀರ್ಘ ಸುಮಂಗಳಿ ಭವ ಅಂತ ಆಶೀರ್ವಾದ ಮಾಡ್ತಾರೆ ಎಲ್ಲರಿಗೂ ಆಶ್ಚರ್ಯವಾಗತ್ತೆ ಆದರೆ ಬ್ರಹ್ಮಣ್ಯ ತೀರ್ಥರ ತಪಶಕ್ತಿ ಎಂತಹದ್ದು ಅವರ ಮಾತಿನ ಪ್ರಕಾರ ಸತಿ ಸಹಗಮನಕ್ಕೆ ಅಪ್ಪಣೆಗಾಗಿ ಬಂದಿರುವಂತಹ ಆಕೆಗೆ ದೀರ್ಘ ಸುಮಂಗಳೀ ಭವ ಅಂತ ಇವರು ಆಶೀರ್ವಾದ ಮಾಡಿದ ಕೂಡಲೇ ನಿಧನರಾಗಿರುವಂತಹ ರಾಮಾಚಾರ್ಯರು ಆವಾಗೇ ನಿದ್ದೆ ಎದ್ದಂತೆ ಎದ್ದು ಕೂತ್ಕೊಳ್ತಾರೆ ಇದು ಬ್ರಹ್ಮಣ್ಯ ತೀರ್ಥರ ಒಂದು ತಪಶಕ್ತಿ ಅದೇ ಬ್ರಹ್ಮಣ್ಯ ತೀರ್ಥರು ಜಗತ್ತಿಗೆ ವ್ಯಾಸರಾಜರನ್ನ ಕೊಡುವುದಕ್ಕೆ ನಾಂದಿಯಾಗತ್ತೆ ಆಮೇಲೆ ಅವರಿಗೆ ವ್ಯಾಸರಾಜರು ಜನಿಸುತ್ತಾರೆ ಅವರು ಹೇಳುತ್ತಾರೆ ನೀವು ಮಗುವನ್ನ ನಮಗೆ ಕೊಡಬೇಕು ಅಂತ ಹೇಳಿ ಹುಟ್ಟಿದ ಕೂಡಲೇ ಬಂಗಾರದ ಹರಿವಾಣದಲ್ಲಿ ಭೂಸ್ಪರ್ಶವೂ ಆಗದೆ ಬ್ರಹ್ಮಣ್ಯ ತೀರ್ಥರಿಗೆ ತಂದುಕೊಟ್ಟಾಗ ಬ್ರಹ್ಮಣ್ಯ ತೀರ್ಥರು ಅವರನ್ನ ವ್ಯಾಸರಾಜರನ್ನ ಬೆಳೆಸ್ತಾರೆ ಹೇಗೆ ಅಂತ ಹೇಳಿದರೆ ನಿತ್ಯವೂ ಸಾಲಗ್ರಾಮಗಳಿಗೆ ಅಭಿಷೇಕ ಮಾಡಿದಂತಹ ಹಾಲಿನಿಂದ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರನ್ನ ಬೆಳೆಸ್ತಾರೆ ಅವರಿಗೆ ಯತಿರಾಜ ಅಂತ ನಾಮಕರಣವನ್ನು ಮಾಡ್ತಾರೆ ಮತ್ತು ಬಾಲ್ಯದಲ್ಲಿ ಅವರಿಗೆ ಸನ್ಯಾಸವನ್ನು ನೀಡಿ ವ್ಯಾಸತೀರ್ಥರು ಅಂತ ನಾಮಕರಣ ಮಾಡ್ತಾರೆ ನಾಮಕರಣ ಮಾಡಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟು ಆಮೇಲೆ ಅವರ ಪೂರ್ವಾಶ್ರಮದ ಸಂಬಂಧಿಗಳಾದಂತಹ ಶ್ರೀಪಾದರಾಜರಲ್ಲಿಗೆ ವ್ಯಾಸರಾಜರನ್ನ ಅಧ್ಯಯನಕ್ಕೆ ಕಳಿಸಿಕೊಡ್ತಾರೆ ಅಂದ್ರೆ ವ್ಯಾಸರಾಜರನ್ನ ಜಗತ್ತಿಗೆ ಕೊಡುವುದಕ್ಕಾಗಿ ರಾಮಾಚಾರ್ಯರಿಗೆ ಜೀವವನ್ನ ಕೊಟ್ಟಂತಹ ಮಹಾ ತಪಶಕ್ತಿ ಸಂಪನ್ನರು ತೀರ್ಥರು ಇನ್ನ ಅಷ್ಟೇ ಅಲ್ಲದೆ ವ್ಯಾಸರ ಬ್ರಹ್ಮಣ್ಯ ತೀರ್ಥರ ಒಂದು ತಪಶಕ್ತಿ ಎಂತಾದ್ದು ಅಂತ ಹೇಳಿದರೆ ಮಳೂರು ಅಂತ ಒಂದು ಗ್ರಾಮ ಅಲ್ಲಿ ತಿಮ್ಮರಸು ಪ್ರಾಂತ ಆ ಪ್ರಾಂತಕ್ಕೆ ಒಬ್ಬ ರಾಜನಿರ್ತಾನೆ ಆ ರಾಜನಿಗೆ ಒಬ್ಬ ಮಗ ಸಾರಂಗಧರ ಅಂತ ಇರ್ತಾನೆ ಆ ರಾಜನ ಹೆಂಡತಿ ಮರಣ ಮರಣ ಹೊಂದುತ್ತಾಳೆ ಆವಾಗ ರಾಜ ಎರಡನೇ ಮದುವೆಯನ್ನು ಮಾಡಿಕೊಳ್ತಾನೆ ಮಾಡಿಕೊಂಡಾಗ ಈತನು ಮುದುಕನಾಗಿರ್ತಾನೆ ಎರಡನೇ ಹೆಂಡತಿ ಯೌವ್ವನಸ್ಥಳ ಆಗಿರ್ತಾಳೆ ಆಗ ಅವಳು ಏನ್ ಮಾಡ್ತಾಳೆ ರಾಜನ ಮೊದಲ ಹೆಂಡತಿಯ ಮಗನಾದ ಸಾರಂಗಧರನನ್ನು ಹಾಕಿ ಬಯಸುತ್ತಾಳೆ ಬಯಸಿದಾಗ ರಾಜನ ಮಗ ತಿರಸ್ಕಾರ ಮಾಡ್ತಾನೆ ಅದರಿಂದ ಆ ರಾಜನ ಎರಡನೇ ಹೆಂಡತಿ ಏನ್ ಮಾಡ್ತಾಳೆ ಆ ಸಾರಂಗಧರನ ಮೇಲೆ ಆಪಾದನೆ ಮಾಡ್ತಾಳೆ ಅವನು ನನ್ನ ಕೈ ಹಿಡ್ಕೊಂಡ ಅಂತ ಆಪಾದನೆ ಮಾಡಿದಾಗ ರಾಜನಿಗೆ ಸಿಟ್ಟು ಬರುತ್ತೆ ಮಗನ ಮಗ ಅಂತ ಕೂಡ ನೋಡದೆ ಎರಡನೇ ಹೆಂಡತಿಯ ಮಾತನ್ನು ಕೇಳಿ ಅವನ ಕೈ ಕಾಲುಗಳನ್ನ ಕತ್ತರಿಸಿ ಕತ್ತರಿಸಿಬಿಟ್ಟು ಇದ್ದಾಗ ಅಲ್ಲಿ ನದಿ ತೀರಕ್ಕೆ ಕಣ್ವ ನದಿ ತೀರಕ್ಕೆ ಬ್ರಹ್ಮಣ್ಯ ತೀರ್ಥರು ಆರ್ನೀಕ ಮಾಡಿಕೊಳ್ಳಿಕ್ಕೆ ಬರ್ತಾರೆ ಆಗ ಆ ಸಾರಂಗಧರಣ ಅವಸ್ಥೆಯನ್ನು ನೋಡ್ತಾರೆ ಬ್ರಹ್ಮಣ್ಯ ತೀರ್ಥರು ಅವರಿಗೆ ವಿಷಯವೆಲ್ಲವೂ ಅರ್ಥವಾಗತ್ತೆ ಆಗ ಅವರು ಕಣ್ವ ನದಿಯಲ್ಲಿ ನದಿ ತೀರದಲ್ಲಿರುವ ಮೃತ್ತಿಕೆಯನ್ನ ಅಭಿಮಂತ್ರಿಸಿ ಆ ಸಾರಂಗಧರಣಿಗೆ ಕೊಡ್ತಾರೆ ನೀನು ಪ್ರತಿನಿತ್ಯವೂ ನಿನ್ನ ಮೈಗೆ ಈ ಮೃತ್ತಿಕೆಯನ್ನ ಹಚ್ಚಿಕೋ ಅಂತ ಹೇಳಿದಾಗ ಅದೇ ರೀತಿಯಾಗಿ ಆ ರಾಜ ನಮಗ ಸಾರಂಗಧರ ಬ್ರಹ್ಮಣ್ಯ ತೀರ್ಥರು ಮಂತ್ರಿಸಿಕೊಟ್ಟಿರುವಂತಹ ಮೃತ್ತಿಕೆಯನ್ನ ಹಚ್ಚಿಕೊಂಡಾಗ ಮೂಳೆಗಳು ಬೆಳೆದು ಕೈಕಾಲುಗಳು ಮತ್ತು ಪುನಃ ಆತನಿಗೆ ಬರುತ್ತೆ ಇದು ಬ್ರಹ್ಮಣ್ಯ ತೀರ್ಥರ ಒಂದು ತಪಶಕ್ತಿ ಅಲ್ಲಿ ಆ ಸಾರಂಗಧರಣಿಗೆ ಕೈಕಾಲುಗಳು ಮೊಳತಿರುವುದರಿಂದ ಆ ಊರಿಗೆ ಮಳೂರು ಅಂತ ಹೆಸರು ಬರುತ್ತೆ ಅಂದ್ರೆ ದೊಡ್ಡವರ ನ ನಾವು ಹೇಳ್ತೇವೆ ಅಮೃತ ಹಸ್ತ ಅಂತ ಹೇಳಿ ಫಲಾನ ಅವರ ಅಮೃತ ಹಸ್ತದಿಂದ ಈ ಭವನವನ್ನ ಉದ್ಘಾಟನೆ ಮಾಡಿದರು ಸಭೆಯನ್ನು ಉದ್ಘಾಟನೆ ಮಾಡಿದರು ಅಂತ ನಾವು ಹೇಳ್ತೇವೆ ಅಮೃತ ಹಸ್ತ ಮೃತ ಅಂದ್ರೆ ಮರಣ ಅಮೃತ ಅಂದ್ರೆ ಮರಣರಹಿತವಾದದ್ದು ಅಂದ್ರೆ ದೊಡ್ಡವರ ಕೈಯಿಂದ ಬಂದಿರುವಂತಹದ್ದು ಅದು ಮೃತ್ತಿಕೆಯಾದರೂ ಕೂಡ ಆ ಮೃತ್ತಿಕೆಗೂ ಅಷ್ಟು ಮಹಿಮೆ ಇರುತ್ತೆ ಅದು ತಪಶಕ್ತಿ ಮಹಾನುಭಾವರ ತಪಶಕ್ತಿ ಹಾಗೆ ಇರುತ್ತೆ ಇದೇ ಮೃತ್ತಿಕಾ ಮಹಿಮಾ ಅಬ್ಬೂರು ಸ್ವಾಮಿಗಳು ಬ್ರಹ್ಮಣ್ಯ ತೀರ್ಥರು ಮೃತ್ತಿಕೆಯನ್ನು ಅಭಿಮಂತ್ರಿಸಿಕೊಟ್ಟಾಗ ಸಾರಂಗಧರಣಿಗೆ ಕೈಕಾಲುಗಳು ಹೇಗೆ ಮತ್ತು ಬೆಳೆದವೋ ಇದೇ ಮೃತ್ತಿಕಾ ಮಹಿಮೆಯನ್ನು ರಾಯರ ಮಹಿಮೆಯಲ್ಲೂ ನಾವು ನೋಡ್ತೇವೆ ಶಿಷ್ಯನು ಬಂದು ನಾನು ಊರಿಗೆ ಹೋಗ್ಬೇಕು ನನಗೆ ಅಪ್ಪಣೆ ಕೊಡಿ ಅಪ್ಪಣೆ ಕೊಡಿ ಅಂತ ಕೇಳಿದಾಗ ಆಗ ರಾಯರು ಶೌಚವನ್ನು ಮಾಡಿಕೊಳ್ತಾ ಇರ್ತಾರೆ ಆ ಮೃತ್ಕಾ ಶೌಚ ಮಾಡಿಕೊಂಡಿರುವಂತಹ ಆ ಮೃತ್ತಿಕೆಯನ್ನೇ ಆ ಶಿಷ್ಯನಿಗೆ ಕೊಟ್ಟಾಗ ಅವನು ಗುರುಭಕ್ತಿಯಿಂದ ಅದನ್ನ ತಲೆ ಮೇಲೆ ಇಟ್ಟುಕೊಂಡು ರಾಯರ ಹೆಸರು ಹೇಳ ಸ್ಮರಿಸುತ್ತಾ ಹೋದಾಗ ಆ ಮೃತ್ತಿಕೆಯ ಮಹಿಮೆಯಿಂದ ರಾಯರು ಕೊಟ್ಟಿರುವ ರಾಯರ ಅಮೃತ ಹಸ್ತದಿಂದ ಬಂದಿರುವ ಮೃತ್ತಿಕೆಯಿಂದ ಅವನಿಗೆ ಮಾರ್ಗ ಮಧ್ಯದಲ್ಲೇ ಮೈ ಮದುವೆಯಾಗತ್ತೆ ಹೀಗೆ ಅವನು ಏನು ಬಯಸಿದ್ದ ಆ ಮದುವೆಯಾಗತ್ತೆ ಈ ರೀತಿಯಾಗಿ ಮಹಾನುಭಾವರ ಒಂದು ಅಮೃತ ಹಸ್ತದಿಂದ ಬಂದಿರುವ ಮೃತ್ತಿಕೆಯಾದರೂ ಅಪಾರವಾದಂತಹ ಮಹತ್ವವನ್ನ ಹೊಂದಿರುತ್ತೆ ಇದು ಬ್ರಹ್ಮಣ್ಯ ತೀರ್ಥರ ಒಂದು ಮಹಿಮೆ ಅಂತ ಹೇಳ್ತ ಸನ್ಯಾಸಿಗಳು ಭಿಕ್ಷುಕರು ಅಂತ ಕರೀತಾರೆ ಅಂದ್ರೆ ಅವರು ಪ್ರತಿನಿತ್ಯ ಭಿಕ್ಷವನ್ನು ಬೇಡಬೇಕು ಅದೇ ಹಸ್ತೋದಕದ ಮಂತ್ರ ಇತಿಹಸ್ತೇಜ್ ದದ್ಯಾ ಭೈಕ್ಷ ಏನು ಹಸ್ತೋದಕ ಮಂತ್ರ ಇದೆ ಅವರು ಭಿಕ್ಷವನ್ನು ಬೇಡಿದಾಗ ಬೇಡಲಿಕ್ಕೆ ಹೋದಾಗ ಮೊದಲು ಕೈ ತೊಳ್ಕೊಳ್ಳಿಕ್ಕೆ ನೀರ್ ಹಾಕ್ಬೇಕು ಆಮೇಲೆ ಆ ಗೃಹಿಣಿ ಶ್ರೋತ್ರಿಯ ಸ್ತೋತ್ರಿಯರಾಗಿರಬೇಕು ಆಗಿರ್ತಾರೆ ಆ ಗೃಹಿಣಿ ತಂದ ಹಾಕಿದಾಗ ಅವರ ಕೈಯಿಂದ ಭಿಕ್ಷಾ ಸ್ವೀಕಾರ ಮಾಡಿದ ನಂತರ ಮತ್ತೂ ಪುನಃ ನೀರನ್ನು ಕೈ ತೊಳ್ಕೊಳ್ಳಿಕ್ಕೆ ಕೊಡಬೇಕು ಅಂತಹ ನೀರು ಯಥೌದತ್ತಂ ಅನಂತಕಂ ಯತಿಗಳಿಗೆ ಒಂದು ದಿನ ಭಿಕ್ಷೆಯನ್ನು ಹಾಕಿದರೆ ಅದು ಅನಂತವಾಗಿ ಆಗತ್ತೆ ತೀರ್ಥರು ಈ ಸನ್ಯಾಸ ಧರ್ಮವಾದಂತಹ ಭಿಕ್ಷುಕ ವೃತ್ತಿಯನ್ನ ಚಾಚೂ ತಪ್ಪದೆ ಅವರು ಆಚರಿಸಿಕೊಂಡು ಬಂದಿದ್ದಾರೆ ಪ್ರತಿನಿತ್ಯವೂ ಅವರ ಶಿಷ್ಯರು ಮಧುಕರ ವೃತ್ತಿ ಅಂದ್ರೆ ಭಿಕ್ಷಾಟನೆ ಮಾಡಿಕೊಂಡು ಅವರು ಶ್ರೋತ್ರಿಯರ ಮನೆಯಿಂದ ಆಹಾರವನ್ನು ತಂದರೆ ಆಗ ಬ್ರಹ್ಮಣ್ಯ ತೀರ್ಥರು ಅದರ ಮೇಲೆ ಶಂಕತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಆಗಲೇ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಇಟ್ಟಿರುವಂತಹ ಹಾಗೆ ಆಹಾರವೆಲ್ಲೂ ತಯಾರವಾಗತ್ತೆ ಅದು ಭಗವಂತನಿಗೆ ಸಮರ್ಪಣೆ ಮಾಡಿ ಅವರು ಸ್ವೀಕಾರ ಮಾಡ್ತಾ ಇದ್ರು ಇದು ಭಿಕ್ಷುಕ ಭಿಕ್ಷುಕರು ಅಂತ ಹೇಳಿದರೆ ಸನ್ಯಾಸಿಗಳು ನಡೆಸಬೇಕಾದಂತಹ ಭಿಕ್ಷುಕ ಜೀವನ ಅದರನ್ನ ಬ್ರಹ್ಮಣ್ಯ ತೀರ್ಥರು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಂತಹ ಮಹಾನುಭಾವರು ಇನ್ನ ಹೇಳ ಬದರಿ ನಾರಾಯಣರ ಅನುಗ್ರಹದಿಂದ ತೀರ್ಥರು ಬದರಿ ಕ್ಷೇತ್ರಕ್ಕೆ ಹೋದಾಗ ನ ಬದರಿ ನರನಾರಾಯಣ ಅನುಗ್ರಹದಿಂದ ವ್ಯಾಸರಾಜರು ತೀರ್ಥರಿಗೆ ಶಿಷ್ಯರಾಗಿ ಲಭಿಸುತ್ತಾರೆ ಹೀಗೆ ವ್ಯಾಸರಾಜರನ್ನ ವ್ಯಾಸರಾಜರ ಒಂದು ಚರಿತ್ರೆ ಅವರ ಮಹಿಮೆಯನ್ನು ನೋಡಿದಾಗ ಇಂತಹ ಶಿಷ್ಯರನ್ನ ಹೊಂದಿದ್ದಾರೆ ಪಡೆದಿದ್ದಾರೆ ಅಂದ್ರೆ ಬ್ರಹ್ಮಣ್ಯ ತೀರ್ಥರ ವ್ಯಕ್ತಿತ್ವ ಎಂತಾದ್ದು ವ್ಯಾಸರಾಜ ಗುರುಸಾರಭೌಮರಿ ಗುರುಭ ಗುರುಸಾರಭೌಮರನ್ನ ಇವತ್ತು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು ವ್ಯಾಸರಾಜರು ಎಂತವರು ಅಂದ್ರೆ ಪುರಂದರದಾಸರು ಹೇಳ್ತಾರೆ ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅಂತ ಅಂತಹ ವ್ಯಾಸರಾಜರನ್ನ ಮಧ್ವ ಮತವನ್ನು ಉದ್ಧರಿಸಿದಂತಹ ಉಳಿಸಿದಂತಹ ಬೆಳೆಸಿದಂತಹ ವ್ಯಾಸರಾಜರನ್ನ ಕೊಟ್ಟಂತಹ ಬ್ರಹ್ಮಣ್ಯ ತೀರ್ಥರು ಇನ್ನೆಂತಹ ಮಹಾನುಭಾವರು ವ್ಯಾಸರಾಜರಿಂದಲೇನೆ ಬ್ರಹ್ಮಣ್ಯ ತೀರ್ಥರ ಒಂದು ವ್ಯಕ್ತಿತ್ವ ನಮಗೆ ಸ್ಪಷ್ಟವಾಗತ್ತೆ ಎಂತಹ ಮಹಾನುಭಾವರು ಅಂತ ಹೇಳಿ ಇನ್ನ ತೀರ್ಥರ ತಪಶಕ್ತಿ ಎಂತಾದ್ದು ಅಂತ ಹೇಳಿದರೆ ಒಮ್ಮೆ ಬ್ರಹ್ಮಣ್ಯ ತೀರ್ಥರು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದಾರೆ ಬಂದಾಗ ಆ ಸಾಮ್ರಾಜ್ಯದ ಸುತ್ತಮುತ್ತ ಹಳ್ಳಿಗಳಲ್ಲಿ ವಿಪರೀತವಾದಂತಹ ಬರ ಬಂದಿದೆ ಕ್ಷಾಮ ಮಳೆಯೇ ಇಲ್ಲ ಆಗ ಬ್ರಹ್ಮಣ್ಯ ತೀರ್ಥರು ಶಿಷ್ಯರಿಂದ ಪರ್ಜನ್ಯ ಜಪವನ್ನು ಮಾಡಿಸಿದರು ಆಗ ಆ ಪರ್ಜನ್ಯ ಜಪದಿಂದ ಧಾರಾಕಾರವಾಗಿ ಮಳೆ ಬಂದು ಆ ಬರ ಕ್ಷಾಮ ಪರಿಹಾರವಾಯಿತು ಅಂತ ಹೇಳ್ತಾರೆ ಈ ರೀತಿಯಾಗಿ ಬ್ರಹ್ಮಣ್ಯ ತೀರ್ಥರ ಒಂದು ತಪಶಕ್ತಿ ಅವರ ಮಹಿಮೆಗಳು ಎಷ್ಟು ಅಂತ ನಾವು ಹೇಳುವುದಕ್ಕೆ ಸಾಧ್ಯ ಬ್ರಹ್ಮಣ್ಯ ತೀರ್ಥರ ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜರು ವ್ಯಾಸರಾಜರು ಇವರೆಲ್ಲರೂ ಕೂಡ ಒಂದೇ ಸಮಕಾಲೀನರಾದವರು ಈ ಬ್ರಹ್ಮಣ್ಯ ತೀರ್ಥರ ಕಾಲ ಒಂದು ಸುವರ್ಣ ಯುಗ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರು ಶ್ರೀಪಾದರಾಜರು ಮತ್ತು ಪುರಂದರದಾಸರು ಕನಕದಾಸರು ಈ ಅಪರೋಕ್ಷ ಜ್ಞಾನಿಗಳು ವ್ಯಾಸದಾಸ ಪೀಠಾಧಿಪತಿಗಳು ಆಚಾರ್ಯರ ಪೀಠದಲ್ಲಿ ಕೂತು ವಿರಾಜಮಾನರಾಗಿರುವಂತಹ ಶ್ರೀಪಾದರಾಜರು ತೀರ್ಥರು ವಾದಿರಾಜರು ವ್ಯಾಸರಾಜರು ಮತ್ತು ದಾಸ ಸಾಹಿತ್ಯದಲ್ಲಿ ಮೇಲು ವ್ಯಕ್ತಿಗಳಾದಂತಹ ಪುರಂದರದಾಸರು ಕನಕದಾಸರು ಇವರೆಲ್ಲರೂ ಕೂಡ ಏಕ ಕಾಲದಲ್ಲಿ ಇದ್ದು ವ್ಯಾಸದಾಸ ಸಾಹಿತ್ಯಗಳನ್ನ ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹಾನುಭಾವರು ಇವರೆಲ್ಲರೂ ಕೂಡ ಇನ್ನು ವ್ಯಾಸರಾಜರು ಬ್ರಹ್ಮಣ್ಯತೀರ್ಥರು ಶ್ರೀಪಾದರಾಜರು ಮೂರು ಜನ ಸೇರಿ ಆ ಬ್ರಹ್ಮಣ್ಯಪುರ ಅಂತ ಒಂದು ಪುರ ಇವರ ಹೆಸರಿನಲ್ಲೇ ಇದ್ದಿರುವಂತಹದ್ದು ಆ ಬ್ರಹ್ಮಣ್ಯಪುರದಲ್ಲಿ ಮೂರು ಜನ ಸೇರಿ ಮುಖ್ಯ ಪ್ರಾಣ ದೇವರನ್ನ ಪ್ರತಿಷ್ಠೆ ಮಾಡ್ತಾರೆ ಇವತ್ತಿಗೂ ನೀವು ಆ ಮೈಸೂರು ಹತ್ತಿರ ಹೋದಾಗ ಅಲ್ಲಿ ನಿಮಗೆ ಈ ಯತಿತ್ರಯರಿಂದ ಪ್ರತಿಷ್ಠಿತವಾದಂತಹ ಪ್ರಾಣದೇವರ ಒಂದು ಪ್ರಾಣದೇವರನ್ನ ದರ್ಶನ ಮಾಡಬಹುದು ಅಲ್ಲಿ ಸೇವೆ ಮಾಡಿ ಪ್ರಾಣದೇವರ ಅನುಗ್ರಹ ಯತಿತ್ರಯರ ಒಂದು ಅನುಗ್ರಹವನ್ನ ನಾವು ಪಡೆಯಬಹುದು ಇನ್ನ ವ್ಯಾಸರಾಜರು ಬ್ರಹ್ಮಣ್ಯ ಗುರುಗಳಾದ ಬ್ರಹ್ಮಣ್ಯ ತೀರ್ಥರ ಮೇಲೆ ಒಂದು ಸ್ತೋತ್ರವನ್ನ ಬರೆದಿದ್ದಾರೆ ಪಂಚರತ್ನ ಮಾಲೀಕ ಶ್ರೀ ಬ್ರಹ್ಮಣ್ಯ ತೀರ್ಥ ಪಂಚರತ್ನ ಮಾಲೀಕ ಅಂತ ಬರೆದಿದ್ದಾರೆ ಅಲ್ಲಿ ಮೊದಲನೇ ಶ್ಲೋಕವೇ ಹೀಗೆ ಇದೆ ಒಂದೇ ತೀರ್ಥಂ ಶುಭತಮ ಚರಿತಂ ಸೇವಿತ ಶ್ರೀ ಸಮೇತಂ ಶಾಂತಂ ದಾಂತಂ ಮಹಾಂತಂ ಗುರುಗುಣ ಭರಿತಂ ಯೋಗಿ ಸಂಘೈರುಪೇತಂ ಕಾಮ ಕ್ರೋಧಾದ್ಯತೀತಂ ಕುಮತಿ ವಿರಚಿತಂ ಕಲ್ಮಶಾಂ ಬೋಧಿಪೋತಂ ಧೀರಂ ಭೂದೇವ ಗೀತಂ ಶುಭಜನ ಮಹಿತಂ ಧನ್ಯಮಾನಂ ವಿನೀತಂ ವ್ಯಾಸರಾಜರು ಬ್ರಹ್ಮಣ್ಯ ತೀರ್ಥರನ್ನ ತುಂಬ ಮನಸ್ಸಿನಿಂದ ಹೇಳ್ತಾರೆ ಬ್ರಹ್ಮಣ್ಯ ತೀರ್ಥರು ಶಾಂತರು ದಾಂತರು ಮತ್ತು ಮಹಾಂತರು ಗುಣ ಗಣಭರಿತರು ಅಂತ ಹೇಳ್ತಾರೆ ತೀರ್ಥರನ್ನ ವ್ಯಾಸರಾಜರು ಅಭೂತಪೂರ್ವವಾಗಿ ಸ್ತೋತ್ರ ಮಾಡ್ತಾರೆ ಆ ಪಂಚರತ್ನ ಮಾಲೀಕ ಸ್ತೋತ್ರದಲ್ಲಿ ಇನ್ನ ಶ್ರೀಪಾ ಶ್ರೀನಿವಾಸ ತೀರ್ಥರು ಅಂದ್ರೆ ವ್ಯಾಸರಾಜರ ಶಿಷ್ಯರು ಬ್ರಹ್ಮಣ್ಯ ತೀರ್ಥರ ಪ್ರಶಿಷ್ಯರು ಬ್ರಹ್ಮಣ್ಯ ತೀರ್ಥ ವಿಜಯವೇ ಅಲ್ಲದೆ ಬ್ರಹ್ಮಣ್ಯ ತೀರ್ಥ ಗುರುರಾಜ ಸ್ತೋತ್ರ ಅಂತ ಇಪ್ಪತ್ತಾರು ಶ್ಲೋಕಗಳಿಂದ ಬ್ರಹ್ಮಣ್ಯ ತೀರ್ಥರನ್ನ ಸ್ತೋತ್ರ ಮಾಡ್ತಾರೆ ಅದರಲ್ಲಿ ಶ್ರೀನಿವಾಸ ತೀರ್ಥರು ಕೂಡ ಬ್ರಹ್ಮಣ್ಯ ತೀರ್ಥರ ಒಂದು ವ್ಯಕ್ತಿತ್ವ ಅವರ ತಪಶಕ್ತಿ ಅವರ ಮಹಿಮೆಯನ್ನ ಹೃದಯಂಗಮವಾಗಿ ಮನೋಜ್ಞವಾಗಿ ವರ್ಣನೆ ಮಾಡ್ತಾರೆ ಬ್ರಹ್ಮಣ್ಯ ತೀರ್ಥ ಗುರುರಾಡ್ ದದಾತು ಜ್ಞಾನ ಉತ್ತಮಂ ಸಂಸಾರ ಕ್ಲೇಶನಾಶಂಚ ಸಾಧಯೇ ಸಿದ್ಧ ಪುಂಗವಃ ವಾದೀಂದ್ರ ಕುಂಭ ದಲನೆ ಬ್ರಹ್ಮಣ್ಯ ಎತಿರಾಡ್ ಗಜಃ ಅಂತ ಈ ರೀತಿಯಾಗಿ ವಾದೀಂದ್ರ ವಾದಿಗಳ ಸ್ಥಳವು ಅಂತವನ್ನ ಇವರು ಅಂತಹ ವಾದಿಗಳನ್ನ ಸೋಲಿಸುವಂತಹ ಮಹಾ ವಾದದಲ್ಲಿ ನಿಸ್ಸೀಮರು ಅಂತ ಹೇಳ್ತಾರೆ ಸಂಸಾರ ಕ್ಲೇಶವನ್ನ ನಾಶ ಮಾಡುವಂತಹ ಸಿದ್ಧ ಪುರುಷರು ಮತ್ತು ಆ ನಾವು ಹೇಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ನಿತ್ಯಂ ಇಷ್ಟಾರ್ಥಾಃ ಸ್ಯು ನ ಸಂಶಯಃ ಅಂತ ಅಪ್ಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ರಾಯರನ್ನ ರಾಯರ ಅಷ್ಟಾಕ್ಷರ ಮಂತ್ರದ ಮಹಿಮೆಯನ್ನ ಹೇಗೆ ವರ್ಣಿಸಿದ್ದಾರೆ ಅದೇ ರೀತಿಯಾಗಿ ಈ ಬ್ರಹ್ಮಣ್ಯ ತೀರ್ಥ ಗುರುರಾಜ ಸ್ತೋತ್ರದಲ್ಲಿ ಶ್ರೀನಿವಾಸ ತೀರ್ಥರು ಈ ರೀತಿ ವರ್ಣನೆ ಮಾಡ್ತಾರೆ ಬ್ರಹ್ಮಣ್ಯ ಗುರುರಾಜಾಯ ಮನೋ అజ్ఞాన నివారిణే నమో నమో వ్యాసరాజగురే అఖిల సంపదే బ్రహ్మణ్య బ్రహ్మణ్యీర్థాయ నమ ఇష్టాక్షరమంత్రకం ఇష్ట సర్వస్వం కరగం నివర్తంతే అఖిల అపస్మారక అఖిలారోగా భ్రమ సంశయ పూర్వాశ్చ మనో దోషాచే అఖిలా ಶ್ರೀ ಓಂ ಶ್ರೀ ಬ್ರಹ್ಮಣ್ಯ ತೀರ್ಥಾಯ ನಮಃ ಅಂತ ಈ ಅಷ್ಟಾಕ್ಷರ ಮಂತ್ರವನ್ನ ಪ್ರತಿನಿತ್ಯವೂ ಜಪಿಸಿದರೆ ಏನಾಗತ್ತೆ ನಮ್ಮ ಅಭಿಷ್ಟಗಳೆಲ್ಲವೂ ನೆರವೇರುತ್ತೆ ಅನಿಷ್ಟಗಳೆಲ್ಲವೂ ನಿವರ್ತನೆ ಆಗತ್ತೆ ಅಂತ ಹೇಳ್ತಾರೆ ನಮ್ಮ ಮನೋಭಿಷ್ಟಗಳು ನೆರವೇರುವುದಲ್ಲದೆ ನಿವರ್ತಂತೆ ಅಖಿಲಾರೋಗ ಎಲ್ಲ ರೋಗಗಳು ಹೋಗತ್ತೆ ಕುಷ್ಟು ಅಪಸ್ಮಾರಕ ಭ್ರಮ ಸಂಶಯ ಮೊದಲಾದ ಮನೋ ದೋಷಗಳೆಲ್ಲವೂ ಕೂಡ ಹೋಗತ್ತೆ ಓಂ ಶ್ರೀ ಬ್ರಹ್ಮಣ್ಯ ತೀರ್ಥಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವನ್ನ ಪ್ರತಿನಿತ್ಯವೂ ಜಪಿಸುವುದರ ಮೂಲಕ ಅಷ್ಟೇ ಅಲ್ಲ ಪ್ರವರ್ತಂತೆ ಸುತಾ ಪೌತ್ರ ಧನಧಾನ್ಯ ಗವಾದ ಜ್ಞಾನ ವಿಜ್ಞಾನ ಪೂರ್ವಾಶ್ಚ ಮನೋಧರ್ಮ ಶುಭಾಶ್ಚಯೇ ಬ್ರಹ್ಮಣ್ಯ ಗುರುರಾಜತ್ವಾಂ ಬೃಂದಾವನ ವಿಲಾಸಿನಂ ಕುರುವನ್ ಪ್ರದಕ್ಷಿಣಂ ವಂದೇ ತೀರ್ಥಯಾತ್ರ ಫಲಾಪ್ತಯೇ ಹೇಳ್ತಾರೆ ನಮ್ಮ ನಮಗೆ ಮಕ್ಕಳು ಮೊಮ್ಮಕ್ಕಳು ಧನ ಧಾನ್ಯ ಗೋಸಂಪದೆ ಜ್ಞಾನ ವಿಜ್ಞಾನ ಎಲ್ಲವೂ ಕೂಡ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ನಾವು ಬ್ರಹ್ಮಣ್ಯ ತೀರ್ಥರ ಅಷ್ಟಾಕ್ಷರ ಮಂತ್ರವನ್ನ ಜಪಿಸುವುದರ ಮೂಲಕ ಅವರನ್ನು ಸೇವಿಸುವುದರ ಮೂಲಕ ಅವರ ಬೃಂದಾವನವನ್ನ ಸೇವಿಸುವುದರ ಮೂಲಕ ನಮಗೆ ಎಲ್ಲವೂ ಸಿಗತ್ತೆ ಅಂತ ಶ್ರೀನಿವಾಸ ತೀರ್ಥರು ಹೇಳುವುದೇ ಅಲ್ಲದೆ ಸರ್ವಾಭೀಷ್ಟಕರ ಪ್ರಭಾತ ಪಠನ್ ಸಮನವ ಮಾಂಗಲ್ಯಾದಿ ಶುಭ ಕ್ರಿಯಾಸು ಚ ವದನ್ ಬ್ರಹ್ಮಣ್ಯ ಕಾರುಣ್ಯತಃ ಸುಜ್ಞಾನಂ ಸುಜ್ಞಾನ ವಿವಿಧಾರ್ಥಸಿಧಿ ಸ ಸೌ ಮಂಗಲಂ ಈ ಬ್ರಹ್ಮಣ್ಯತೀರ್ಥರ ಒಂದು ಸ್ತೋತ್ರ ಸರ್ವಾಭೀಷ್ಟಕರವು ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಭಕ್ತಿಯಿಂದ ಪಠನೆ ಮಾಡುವುದು ಮಾಡುವುದರ ಮೂಲಕ ನಮಗೆ ನಮ್ಮ ಎಲ್ಲ ಮನೋಭಿಷ್ಟಗಳು ನೆರವೇರುತ್ತೆ ಸುಜ್ಞಾನವು ಬರುತ್ತೆ ಅಂತ ಈ ರೀತಿಯಾಗಿ ಶ್ರೀನಿವಾಸ ತೀರ್ಥರು ಬ್ರಹ್ಮಣ್ಯ ತೀರ್ಥ ಸ್ತೋತ್ರದಲ್ಲಿ ನಮಗೆ ಬ್ರಹ್ಮಣ್ಯ ತೀರ್ಥರ ಒಂದು ತಪಶಕ್ತಿಯನ್ನ ಮಹಿಮೆಯನ್ನ ನಮಗೆ ವಿಸ್ತಾರವಾಗಿ ಹೇಳ್ತಾರೆ ಹಾಗೆ ನಾನು ಮೊದಲೇ ಹೇಳಿದಂತೆ ಬ್ರಹ್ಮಣ್ಯ ತೀರ್ಥರು ಬ್ರಹ್ಮಣ್ಯ ತೀರ್ಥರನ್ನ ವ್ಯಾಸರಾಜ ಗುರು ಸಾರ್ವಭೌಮರು ಪಂಚರತ್ನ ಮಾಲೀಕ ಸ್ತೋತ್ರ ಅಂತ ಐದು ಸ್ತೋತ್ರಗಳಲ್ಲಿ ಬ್ರಹ್ಮಣ್ಯ ತೀರ್ಥರನ್ನ ಸ್ತೋತ್ರ ಮಾಡ್ತಾರೆ ಯಾರಾದರೆ ಪ್ರತಿನಿತ್ಯವು ವ್ಯಾಸತೀರ್ಥರಿಂದ ರಚಿಸಲ್ಪಟ್ಟ ಈ ಪಂಚರತ್ನ ಮಾಲೀಕ ಸ್ತೋತ್ರ ಹಾಗೆ ಶ್ರೀನಿವಾಸ ತೀರ್ಥರಿಂದ ಬ್ರಹ್ಮಣ್ಯ ತೀರ್ಥರ ಗುರುರಾಜ ಸ್ತೋತ್ರ ಇವುಗಳನ್ನ ಭಕ್ತಿಯಿಂದ ಪ್ರತಿನಿತ್ಯವೂ ಯಾರು ಪಠನೆ ಮಾಡ್ತಾರೆ ತೀರ್ಥರ ಅನುಗ್ರಹದಿಂದ ಅವರ ಮನೋಭಿಷ್ಟಗಳೆಲ್ಲವೂ ಸಿದ್ಧಿ ಹೊಂದಿ ಸಿದ್ಧಿಯಾಗಿ ಅವರ ಅನಿಷ್ಟಗಳೆಲ್ಲವೂ ಕೂಡ ನಿವೃತ್ತಿ ಆಗತ್ತೆ ಅಂತ ಹೇಳ್ತಾ ಇನ್ನ ನಾನು ಮೊದಲೇ ಹೇಳಿದಂತೆ ಬ್ರಹ್ಮಣ್ಯ ತೀರ್ಥರ ಅವರ ಒಂದು ವ್ಯಕ್ತಿತ್ವ ಅವರ ಬಗ್ಗೆ ಅವರ ವಿದ್ವತ್ತಿನ ಬಗ್ಗೆ ಹೇಳುವುದಕ್ಕೆ ನಮಗೆ ಯಾವ ಒಂದು ಸಾಮರ್ಥ್ಯವಿಲ್ಲದೆ ಇದ್ದರೂ ಕೂಡ ಅವರ ಒಂದು ಆರಾಧನಾ ದಿನ ಇವತ್ತು ಎರಡು ಮಾತುಗಳನ್ನ ಯಥಾಮತಿ ಯಥಾಶಕ್ತಿ ಹೇಳ್ತಾ ಮತ್ತೊಮ್ಮೆ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕಾದಲ್ಲಿ ವ್ಯಾಸರಾಜ ಬ್ರಹ್ಮಣ್ಯ ತೀರ್ಥರನ್ನ ಈ ರೀತಿ ಸ್ತೋತ್ರ ಮಾಡ್ತಾರೆ ಕಂಸ ಧ್ವಂಸಿ ಪದಾಂಭೋಜ ಭೋಜ ಸಂಸಕ್ತೋ ಹಂಸ ಬ್ರಹ್ಮಣ್ಯ ಇತಿ ರಾಜಕ್ಯೋ ವರ್ತತಾ ಮಮ ಮಾನಸೆ ಕಂಸನನ್ನು ಸಂಹರಿಸಿದಂತಹ ಕೃಷ್ಣನ ಪಾದವೆಂಬ ಕಮಲದಲ್ಲಿ ಸದಾ ಆಸಕ್ತರಾದಂತಹ ಹಂಸಪುಂಗವರು ಅಂದ್ರೆ ಯತಿ ಶ್ರೇಷ್ಠರಾದಂತಹ ಬ್ರಹ್ಮಣ್ಯ ತೀರ್ಥರು ನನ್ನ ಮನಸ್ಸಿನಲ್ಲಿ ಮನದಲ್ಲಿ ನಿಲ್ಲಲಿ ಅಂತ ವ್ಯಾಸರಾದರು ಬ್ರಹ್ಮಣ್ಯ ತೀರ್ಥರನ್ನ ಸ್ತೋತ್ರ ಮಾಡ್ತಾರೆ ಅಂತಹ ತೀರ್ಥರ ಒಂದು ಆರಾಧನೆ ದಿನ ಇವತ್ತು ಅವರ ಅವರ ಸ್ಮರಣೆಯನ್ನ ನಮ್ಮ ವಾಕ್ಶುದ್ಧಿಗಾಗಿ ಅವರ ಅನುಗ್ರಹಕ್ಕ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತುಗಳನ್ನ ನಾವು ಬ್ರಹ್ಮಣ್ಯ ತೀರ್ಥರ ಗುರು ಅಂತರ್ಗತ ಭಾರತೀಯ ರಮಣ ಅಂತರ್ಗತ ಆ ಭೈಷ್ಮಿ ಸತ್ಯ ಸಮೇತ ಮೂಲ ಗೋಪಾಲ ಕೃಷ್ಣನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ವ್ಯಾಸರಾಜರ ವಿಶ್ವವೇದಿಕೆಯ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ನಾಗೂ ಶ್ರೀನಿವಾಸರಾವ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ಮತ್ತು ಹೇಳಿಸಿದಂತಹ ಅವರಿಗೆ ಹೇಳಿದಂತಹ ನನಗೆ ಕೇಳಿದಂತಹ ಎಲ್ಲಾ ಸೋತೃಗಳಿಗೆ ಬ್ರಹ್ಮಣ್ಯ ತೀರ್ಥರ ಅಂತರ್ಯಾಮಿಯಾದಂತಹ ಲಕ್ಷ್ಮೀನಾರಾಯಣನು ಭಗವಂತ ಎಲ್ಲರಿಗೂ ಕೂಡ ಐಹಿಕ ಸಂಪತ್ತಿನ ಜೊತೆಗೆ ಪಾರತ್ರಿಕ ಸಂಪತ್ತಾದಂತಹ ದೈವಿ ಸಂಪತ್ತಾದಂತಹ ಜ್ಞಾನ ಭಕ್ತಿ ವೈರಾಗ್ಯ ಅನುಗ್ರಹಿಸಲಿ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು